ಸೊ ಅವನಿಗೆ ಆಲ್ರೆಡಿ ಸಾಲಿಡ್ ಸ್ಟಾರ್ಟ್ ಮಾಡ್ದ ಮಾಡಿದೀವಲ್ವಾ ಸೊ ಸಾಲಿಡ್ ಸ್ಟಾರ್ಟ್ ಮಾಡಿದಾಗ ಅವ್ನು ಮಲ್ಕೊಂಡು ತಿನ್ಸೋದು ಬೇಡ, ಕೂರಿಸ್ಕೊಂಡು ಕೂತ್ಕೊಂಡು ತಿನ್ಸೋಣ ಅಂತ ಹೇಳಿ ಅವ್ಳು ಆರಾಮಾಗಿ ಹೈ ಚೇರ್ ಮೇಲೆ ಕೂತ್ಕೊತಾಳೆ ಅಂತ ಹೇಳಿ ಹೈ ಚೇರ್ ತೊಗೊಂಡ್ವಿ. ಸೊ ಆನ್ಲೈನಲ್ಲೇ ಪರ್ಚೇಸ್ ಮಾಡ್ಬೋದಾಗಿತ್ತು, ಬಟ್ ಹಾಗೆ ಸ್ಟೋರ್ಗೆ ಹೋಗಿದ್ವಲ್ಲ ಅಲ್ಲೇ ತೊಗೊಂಡ್ವಿ. ಬಟ್ ಅದೇ ಪ್ರೈಸ್ಗೆ ಕೊಟ್ಟರು ಅಲ್ವಾ, ನಮಗೆ ಆನ್ಲೈನ್ ಪ್ರೈಸ್ಗೇ ಕೊಟ್ಟರು. ನೋಡುವ to get some help, hoping you can save me. Hey baby, put our picture. Good evening madam, or nota idare enidu dada yen open maartta idare. ಅವಳು ಪ್ರ್ಯಾಮ್ ಮೇಲೆ ಇನ್ನೂ ಬಟ್ಟೆಗಳು ಹಾಗೆ ಇಟ್ಟಿದ್ದೀನಿ, ಅದಿನ್ನೂ ವಾಶ್ ಮಾಡಿ ಒಂದ್ಸಲ ಹಾಕ್ಬೇಕು ಅವಳಿಗೆ. ಲಾಗಿನ್ ಆಗಕ್ಕಿಂತ ಮುಂಚೆ ಪಾಪು ಹೈಚರ್ ರೆಡ್ಡಿ, ಪಾಪು ಹೈಚರ್ ರೆಡ್ಡಿ. ಸ್ವೀಟ್ ಕವರ್ ಅಲ್ಲ ನಿಮಗೆ, ನೋಡಪ್ಪ ಅವನಿ ಸ್ವೀಟ್ ಕವರ್ ಅಲ್ಲ ಇದೆಯಲ್ಲ ಅವನಿ ನಿಮಗೆ ಅವನಿ ಪಾಪ ಕುಶನ್ ಥರ ಇದೆಯಾ? ನೋಡಪ್ಪ ಇದು ಈ ರಾಡ್ಸ್ ಎಲ್ಲ ಬಿಚ್ಚಿಬಿಟ್ರೆ ಬರೀ ಈ ಚೇರ್ನ ನೆಲದ ಮೇಲೆ ಅಂದರೆ ಇಲ್ಲಿ ನೆಲದ ಮೇಲೆ ಹಾಕ್ಕೊಂಡಾಗ ಆರಾಮಾಗಿ ಪುಷ್ ಮಾಡ್ಕೊಂಡು ಹೋಗ್ಬೋದು ಇದನ್ನು. ಆ ಥರನೂ ಮಾಡ್ಕೊಬೋದು. ಅವಳಿಗೆ ತಿನ್ನಿಸುವಾಗ ಏನಾದರೂ ಇದು ಮಾಡಿದ್ರೆ ಈ ಚೇರ್ ಮೇಲೆ ಕೂರಿಸ್ಕೊಂಡು ಆರಾಮಾಗಿ ತಿನ್ನಿಸ್ಬೋದು ಇವಾಗ. ಹಾಯ್, ಫುಲ್ ಖುಷಿ ಅವಳು. ಕುಷನ್ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಯು ಲೈಕ್ ಇಟ್? ಯು ಲೈಕ್ ಇಟ್?
ಇಲ್ಲಿ ಬಡಿ ಓ ಯಾರದು ಇಲ್ಲಿ ತಿನ್ನಿ ಮಲ್ಕೊಂಬಿಟ್ಲು ಅವಳನ್ನ ತೊಟ್ಲಲ್ಲಿ ಹಾಕ್ತೀನಿ ಇವಾಗ. ಅದ್ರ ಬಗ್ಗೆ ಹೇಳಬೇಕು ಅಂತ ಅಂದರೆ ಅವನಿಗೆ ಆಲ್ರೆಡಿ ಸಾಲಿಡ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆದ್ದರಿಂದ ಅವಳನ್ನ ಹಿಂಗೆ ಮಲಗಿಸ್ಕೊಂಡು ತಿನ್ನಿಸೋದು ಅಥವಾ ಹಾಗೆ ಕೂರಿಸ್ಕೊಂಡು ತಿನ್ನಿಸೋದು ಅಂದರೆ ಅಲ್ಲಿ ಬೆಡ್ ಮೇಲೆ ಹಾಗೆ ಕೂರಿಸ್ಕೊಂಡು ತಿನ್ನಿಸೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು ನನಗೆ, ಕಷ್ಟ ತುಂಬಾ ಕಷ್ಟ ಆಗ್ತಾಯಿತ್ತು. ಹೈ ಚೇರ್ಗೆ ಅವರು ಕಂಫರ್ಟಬಲ್ ಆಗಬೇಕು ಫಸ್ಟು. ಅದಕ್ಕೆ ಈಗ ಅವರು ಅಲ್ಲಿ ಕೂತ್ಕೊಳ್ಳೋಕೆ ಮುಂಚೆ ಒಂದು ಟೆಸ್ಟ್ ಡ್ರೈವ್ ಥರ ಅವ್ರಿಗೆ, ಅವ್ರದ್ದು ಫಸ್ಟ್ ಸಿಂಹಾಸನ ಅಂತಲೇ ಹೇಳ್ಬೋದು. ಫಸ್ಟ್ ಸಿಂಹಾಸನ ಮೇಲೆ ಅವ್ರನ್ನ ಕೂರಿಸ್ಕೊಂಡು ಆ ಟೆಸ್ಟ್ ಡ್ರೈವ್ ಅವ್ರಿಗೆ ಕಂಫರ್ಟಬಲ್ ಆಗದ ಮೇಲೆ ಆ್ಯಂಡ್ ಆರಾಮಾಗಿ ಅವಳನ್ನ ಕೂತ್ಕೊಂಡು ನಾನು ಹಿಂಗೆ ತಿನ್ನಿಸ್ಬೋದು, ಓ ಅಮ್ಮ ಇವಾಗ ತಿನ್ನಿಸ್ತಾಳೆ ಅನ್ನೋ ಭಾವನೆ ಒಳಗೆ ಬರಲಿ ಅನ್ನೋದಕ್ಕೆ ಟ್ರೈ ಮಾಡಬೇಕು ಇವಾಗ ಒಂದು ಟೂ ಡೇಸು. ಸೊ ಅದಾದಮೇಲೆ ಹೋಪ್ಫುಲಿ ಅವಳು ಶೀಲ್ ಬಿ ಕಂಫರ್ಟಬಲ್, ಆರಾಮಾಗಿ ಕೂತ್ಕೊಂಡು ತಿಂತಾಳೆ ಅಂತ ಅನಿಸುತ್ತೆ. ನೋಡಿದ್ರಲ್ಲ ವಿಡಿಯೋದಲ್ಲೇ ಎಷ್ಟು ಎಂಜಾಯ್ ಮಾಡ್ತಾಯಿದ್ಲು ಕೂತ್ಕೊಂಡಿರುವಾಗ. ತುಂಬಾ ಏನೋ ಒಂಥರ ಮಿಕ್ಸ್ಡ್ ಫೀಲಿಂಗ್. ಪಾಪು ನೆಕ್ಸ್ಟ್ ಸ್ಟೇಜಿಗೆ ಹೋಗಿದ್ದಾಳೆ, ಸಾಲಿಡ್ಸ್ ಸ್ಟಾರ್ಟ್ ಮಾಡಿದ್ದಾಳೆ, ಊಟ ಅನ್ನ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ, ಆ್ಯಂಡ್ ಚೇರ್ ಮೇಲೆ ಕೂತ್ಕೊಂಡು ತಿನ್ನಿಸೋ ಒಂದು ಸ್ಟೇಜ್ಗೆ ಅವಳು ದೊಡ್ಡವಳು ಆಗ್ತಾ ಇದ್ದಾಳೆ ಅನ್ನೋದು ಏನೋ ಒಂಥರ ಆ ಫೀಲಿಂಗ್. ಆ ಬಟ್ಟೆ ತಲೆನೋವ್ತದೆ. ಸೊ ಎಣ್ಣೆ ಹಚ್ಕೊಂಡೆ ಮತ್ತು ಮಾತ್ರೆ ಹಾಕ್ಕೊಂಡೆ, ಇನ್ನೂ ಕಮ್ಮಿ ಆಗ್ತಾಯಿಲ್ಲ. ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಮಾಡ್ಕೊಳ್ಳೋಣ, ಸ್ತನಾಗಿನ ಮಾಡಿಕೊಂಡು ಇವಾಗಂತೂ ಟೈಮಿಂಗ್ಸ್ ಎಲ್ಲ ಇದ್ರದ್ದು ಯಾವಾಗಂದ್ರೆ ಅವಾಗ ಸುಸು ಮಾಡಕ್ ಹೋಗ್ಬಿಡುತ್ತೆ. ಬಿಕಾಸ್ ಅವಳದು ಬ್ಲಾಡರ್ ಅವಳಿಗೆ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ಸಿನ್ಸ್ ಅವಳು ಏಜ್ ಆಗಿದೆ, ಆಲ್ಮೋಸ್ಟ್ 11 ವರ್ಷ ಆಗಿದೆ, ಯೂರಿನರಿ ಇನ್ಫೆಕ್ಷನ್ ಬೇರೆ ಆಗಿದೆ ಅವಳಿಗೆ ಅಲ್ವಾ. ಸೊ ಹಾಗಾಗಿ ಬೆಲ್ಟ್ ಗಿಲ್ಟ್ ಏನೇ ಹಾಕೋ ಅವಶ್ಯಕತೆ ಇಲ್ಲ, ಅವಳೇ ಹೋಗಿ ಮಾಡ್ಕೊಂಡು ಆರಾಮಾಗಿ ಬಂದ್ಬಿಡ್ತಾಳೆ. ಬಾ ಬಾ. ಹ್ಞೂ, ನಡಿ ಬಾ, ಜಲ್ದಿ ಬಾ, ನಡಿ ಅಲ್ಲಿ ಪಾಪು. ಕೈಯಲ್ಲಿ ಮುಟ್ಬಾರ್ದು. ಆಮಡು ದಟ್ಸ್ ಲೈಕ್ ಮೈ ಗರ್ಲ್, ಗುಡ್ ಗರ್ಲ್. ಮಧ್ಯಾಹ್ನ ಊಟ ಏನೂ ಮಾಡಲಿಲ್ಲ, KFC ಇಂದ ರೈಸ್ ಬೌಲ್ ತರಿಸ್ಕೊಂಡ್ವಿ, ತಿಂದ್ವಿ. ತಲೆನೋವು ಯಾಕೋ ಕಮ್ಮಿನೇ ಆಗ್ತಿಲ್ಲ, ಏನಂತಲೇ ಗೊತ್ತಿಲ್ಲ. ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂದರೆ ಪಾಪು ಬೇರೆ, ಅವಳು ಪವರ್ ನ್ಯಾಪ್ ತಗೋತಾಳೆ. ಪವರ್ ನ್ಯಾಪ್ ಏನು ನ್ಯಾಪು, ಪವರ್ ನ್ಯಾಪ್ ಹೋಗಿದೆ ಬೆಡ್ಡು. ನಾನು ಇದನ್ನಂತೂ ಇವಾಗ ಟಚ್ ಮಾಡೋ ಅಷ್ಟು ಶಕ್ತಿ ನನಗಂತೂ ಇಲ್ಲವೇ ಇಲ್ಲ. ಏನಿದ್ರೂ ಇದನ್ನು ರಾತ್ರಿ ನೋಡ್ಕೊತೀನಿ. ಅಪ್ಪ ಸ್ವಲ್ಪ ಹೊತ್ತು ಮಲ್ಕೊಂಡು ಫ್ರೆಂಡ್ಸ್, ನಾನು ಈ ವ್ಲಾಗ್ ಇಲ್ಲ ಏನು ಮಾಡ್ತೀನಿ ಓಕೆನಾ. ಈ ಚಿಕ್ಕ ವ್ಲಾಗ್, ಪುಟ್ಟ ವ್ಲಾಗ್ ಹೇಗೆ ಅನಿಸುತ್ತೆ ನಿಮ್ಮೆಲ್ಲರಿಗೂ, ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ಪ್ಲೀಸ್ ಹೋಗಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಸಪೋರ್ಟ್ ಮಾಡಿ, ಬೇಗ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ. ಲೈಕ್ ಮಾಡಿ, ನೋಡೋದಕ್ಕೆಲ್ಲರಿಗೂ ತುಂಬ ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.